friends, welcome back to my channel Shylu Vlogs. Hey friends, ivattu mummy different agi ondu chicken recipe na maad torustare adana nanu nimge torustini yav riti maartare anta modluge 2 gande ashtu bellulli tagondiddivi svalpa shunti ond 3 lavanga chakke marathi magu ananisu ond 4 rinda 5 mensu dappagiro irullina ಚಿಕ್ ಚಿಕ್ ದಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಎರಡು ಈರುಳ್ಳಿನ ತಗೊಂಡಿದ್ದೀನಿ ಒಗ್ಗರಣೆಗೆ, ಹಾಗೆ ಇಲ್ಲಿ ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಇನ್ನ ಉರ್ಗಡ್ಲೆ ಮತ್ತೆ ಕರತ್ ಪುಡಿ, ಮಟನ್ ಚಿಕನ್ ಗೆ ಹಾಕ್ತಿರಲ್ಲ ಆ ಕರತ್ ಪುಡಿ. ಈಗ ಏನೇನೆಲ್ಲ ರುಬ್ಕೋತೀವಿ, ಏನೆಲ್ಲ ಒಗ್ಗರಣೆ ಹಾಕ್ತಾರೆ, ಏನ್ ಮಿಕ್ಸ್ ಮಸಾಲೆ ಮಾಡ್ತಾರೆ ಅಂತ ಮಮ್ಮಿನೇ ಹೇಳ್ತಾರೆ, ಆಮೇಲೆ ತೋರಿಸ್ತಾರೆ ನೋಡೋಣ. ಮಿಕ್ಸ್ ಮಸಾಲೆ ಅಲ್ಲೆಲ್ಲಿಗೆ ಯಾವ್ಯಾವ ಮಸಾಲೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಬನ್ನಿ, ಏನಕ್ಕೆ ಚಿಕನ್ ಮಾಡ್ತಾ ಇರೋದು? ವಿಶುಗೋಸ್ಕರ ಮಾಡ್ತಾ ಇದ್ದೀನಿ. ವಿಶು ಹೋಗ್ತಾ ಇದ್ದಾನೆ ಇವತ್ತು. ನೆನ್ನೆ ಪ್ಯಾಕಿಂಗ್ ಎಲ್ಲ ಆಗಿತ್ತು, ಅಳ್ತಾ ಇದ್ರು ಮಮ್ಮಿ ನೋಡಿದ್ರಲ್ವಾ, ಫೈಟಿಂಗ್ ಮಾಡ್ತಾ ಇದ್ರು ಅವನ ಜೊತೆ. ಸೊ ಇವತ್ತು ಹೋಗ್ತಿದ್ದಾನೆ ವಿಶು ಈವ್ನಿಂಗ್ ಅಷ್ಟರಲ್ಲಿ, ಹಂಗಾಗಿ ಚಕ್ಲಿ ಮತ್ತೆ ಚಿಕನ್ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಸೊ ಬನ್ನಿ, ಇವಾಗ ತೋರಿಸ್ತೀನಿ ಹಿಂಗೆಲ್ಲ ಮಾಡ್ತೀವಿ ಅಂತ. ಓಕೆ, ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ನಾನು ಏನೆಲ್ಲ ಇನ್ಗ್ರೀಡಿಯೆಂಟ್ ತೋರಿಸ್ದೆ ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನಾನಿಸ್ ಹೂ ಒಂದು 4-5 ಕಾಳು ಮೆಣಸು ಇದನ್ನು ತಗೊಂಡಿದ್ದೀನಿ. ಮತ್ತು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿದ್ದೀನಿ. ಹಾಗೆ ಇಲ್ಲಿಗೆ ಸ್ವಲ್ಪ ಹುರ್ಗಡ್ಲೆನ ಕೂಡ ಸೇರಿಸ್ಕೋತೀನಿ. ಇದು ಬಂದು ನಮ್ಮೂರಲ್ಲೆಲ್ಲ ಡಿಸ್ಕೋ ಚಿಕನ್ ಅಂತ ಸಿಗುತ್ತೆ, ಅಂದರೆ ಗಟ್ಟಿ ಚಿಕನ್. ಬಟ್ ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಬಾಯ್ಲರ್ ಎಲ್ಲ ಚೆನ್ನಾಗಿರುತ್ತೆ, ಸುಗುಣ ಚಿಕನ್ನು ಎಲ್ಲ ತಂದು ಟೇಸ್ಟ್ ನೋಡ್ತಾ ಇರ್ತೀವಿ. ಒಂದೊಂದು ಅಷ್ಟು ಚೆನ್ನಾಗೇ ಬರ್ತಿಲ್ಲ ಈ ಸಲ, ಇವಾಗ ಚಿಕನ್ಸ್ ಎಲ್ಲ ಅಂದ್ಬಿಟ್ಟು ಇವತ್ತು ಡಿಸ್ಕೋ ಚಿಕನ್ ನೆನೆ ತರಿಸಿದ್ದೀವಿ. ಓಕೆ, ಇವಾಗ ಉರ್ಗಡ್ಲೆನೂ ಹಾಕಿದ್ದಾಗಿದೆ ಸ್ವಲ್ಪ ನೆನೆ, ಯಾಕಂತಂದರೆ ನಾವಿವತ್ತು ಸಾಂಬಾರು ಮಾಡ್ತಾ ಇದ್ದೀವಿ. ಇಲ್ಲಿಗೆ ಚಿಕನ್ಗೆ ಮಟನ್ಗೆ ಎಲ್ಲ ಯಾವ ಖಾರದ ಪುಡಿನ ಹಾಕ್ತೀವಲ್ವ ಅದನ್ನು ಹಾಕ್ಕೊಂಡಿದ್ದೀವಿ. ನೀವು ಯಾವ ಖಾರದ ಪುಡಿನ ಬೇಕು ಅದನ್ನು ಹಾಕ್ಕೊಳ್ಳಿ. ಹಾಗೆ ಈ ರೆಸಿಪಿನ ನಿಮ್ಮನೆಯಲ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಆ್ಯಕ್ಚುಲಿ ವಿಶು ಬೆಳಗಾಂ ಹೋಗ್ತಿದ್ದಾನೆ ಅಲ್ವಾ, ಹಂಗಾಗಿ ಅವನಿಗಿಷ್ಟ ಅಂದ್ಬಿಟ್ಟು ಎಲ್ಲ ಮಾಡ್ತಿದ್ದೀವಿ. ಇವಾಗ ಒಂದು ಕುಕ್ಕರ್ನ ಇಟ್ಟಿದ್ದೀನಿ, ಕುಕ್ಕರ್ ಕಾದ ನಂತರ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನೂ ಹಾಕ್ತಿಲ್ಲ, ಎಣ್ಣೆ ಎಲ್ಲ ಆಮೇಲೆ ಹಾಕೋದು. ಈಗ ಇಲ್ಲಿಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನಾನು ಸುಣ್ಸ್ತೀನಿ. ಕಂಪ್ಲೀಟಾಗಿ ನೀರೆಲ್ಲ ಹಿಂಗೆ ಬೇಕು ಅಲ್ಲಿವರೆಗೆ ಇದು ಚೆನ್ನಾಗಿ ಸುಂಡಬೇಕು. ನಮ್ಮನೇಲಿ ಯಾವಾಗಲೂ ಚಿಕನ್ ಮಾಡಿದ್ರೆ ಹಿಂಗೆ ಮಾಡೋದು, ಸಮಟೈಮ್ಸ್ ಚೇಂಜ್ ಮಾಡ್ತೀವಿ. ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಿ ಆಮೇಲೆ ಎಲ್ಲ ಚಿಕನ್ ಎಲ್ಲ ಹಾಕೋದು, ಹಿಂಗೆ ಮಾಡ್ತೀನಿ. ಬಟ್ ಇವತ್ತು ಈ ಥರ ಮಾಡ್ತಾ ಇದ್ದೀವಿ, ಇದು ಗಟ್ಟಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿನೇ ಮಾಡೋದು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಿದ್ದೀರಾ ಅಲ್ವಾ, ಇದು ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ. ನೀರೆಲ್ಲ ಬಿಟ್ಕೊಂಡು ಕಂಪ್ಲೀಟಾಗಿ ಹಿಂಗೆ ಬೇಕು, ಅಲ್ಲಿವರೆಗೂ ಚೆನ್ನಾಗಿದ್ನ ಸ್ವಲ್ಪ ಸುಣ್ಸ್ಕೊಳ್ಳೋಣ. ಇವಾಗ ಅಲ್ಲಿ ನೀರೆಲ್ಲ ಹಿಂಗ್ಲಿ ಅಷ್ಟರಲ್ಲಿ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀನಿ. ಒಗ್ಗರಣೆ ಅಂತಂದರೆ ಏನಿಲ್ಲ, ಸ್ವಲ್ಪ ಫ್ರೈ ಮಾಡೋದಿದೆ. ಇವಾಗ ಇಲ್ಲಿಗೆ ಪ್ಯಾನ್ ಒಂದು ತೊಗೊಂಡಿದ್ದೀನಿ, ಅಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ, ಜಾಸ್ತಿ ಎಣ್ಣೆನೂ ಹಾಕೋಬೇಡಿ. ನಾನು ಒಂದೂವರೆಯಿಂದ 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1-2 ದಪ್ಪಗಿರೋ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಫ್ರೈ ಮಾಡಬೇಡಿ, ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ರೀತಿ. ಸ್ವಲ್ಪ ಇನ್ನೂ ಸ್ವಲ್ಪ ಇದೆ ಅನ್ನೋ ಅಷ್ಟರಲ್ಲೇ ಟೊಮೆಟೊನ ಹಾಕ್ಕೊಳ್ಳಿ. ಇಷ್ಟು ಸಲ ಎಲ್ಲ ಟೊಮೆಟೊ ಪ್ಯೂರಿ ಆಗ್ತಾ ಇದೆ, ಇವತ್ತು ಟೊಮೆಟೊನೇ ಡೈರೆಕ್ಟ್ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಗಟ್ಟಿ ಚಿಕನ್ ಆಗಿರೋದ್ರಿಂದ ಈ ರೀತಿ ಕಟ್ ಮಾಡಿ ಹಾಕಿದ್ರೆ ಟೇಸ್ಟೇ ಒಂಥರ ಬೇರೆ ಥರ ಇರುತ್ತೆ ಅಂತ. ಸೊ ಇದನ್ನು ಕೂಡ ಕಂಪ್ಲೀಟಾಗಿ ಮೆತ್ತಗಾಗಬೇಕು ಟೊಮೆಟೊ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದಾಗಿದೆ. ಇಲ್ಲಿಗೆ ಏನು ಮಸಾಲೆ ರುಬ್ಕೊಂಡಿದ್ನಲ್ವಾ, ಆ ಮಸಾಲೆನ ಕೂಡ ಹಾಕಿ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂತಂದರೆ ಹಸಿ ವಾಸನೆ ಹೋಗ್ಬೇಕಲ್ವಾ ಹಾಗಾಗಿ. ಸೊ ಇವಾಗ ಚೆನ್ನಾಗಿ ಉರಿದಿದ್ದೆಲ್ಲ ಆದಮೇಲೆ ಚಿಕನ್ ಜೊತೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಮಸಾಲೆ ಚಿಕನ್ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗೋ ರೀತಿ ಒಂದೊಳ್ಳೆ ಮಿಕ್ಸ್ನ ಮಾಡ್ಕೊಳ್ಳೋಣ. ಇನ್ನೇನಿಲ್ಲ, ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾಡ್ಕೋಬೋದು. ನೀವು ಜಸ್ಟ್ ಗ್ರೇವಿ ಥರ ಕರಿ ಥರ ಮಾಡ್ಕೋತೀನಿ ಅಂತಂದರೆ ಜಾಸ್ತಿ ನೀರನ್ನು ಸೇರಿಸ್ಬೇಡಿ. ಬಟ್ ಇದು ಗಟ್ಟಿ ಚಿಕನ್ ಆಗಿರೋದ್ರಿಂದ ನಾವಿವತ್ತು ಮುದ್ದೆಗೆ ರೈಸ್ಗೆ ಸೂಟ್ ಆಗೋ ರೀತಿ ಸಾಂಬಾರು ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನೇ ಸೇರಿಸಿ ನಮ್ಮನೆಗೆ ಎಷ್ಟು ಸಾಂಬಾರು ಬೇಕು ಅಷ್ಟನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋತೀನಿ. ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡ್ತಿದ್ದಾರೆ, ಕಲರು
ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ. ಖಾರ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಇಲ್ಲಿಗೆ ನೀರು ಹಾಕ್ಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿಗೆ ಇಷ್ಟು ನೀರು ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಸಾಲ್ಟ್ ಹಾಕಿದ್ದು ಇಲ್ಲಿ ಮಿಸ್ ಆಗಿದೆ. ಇದು ಬಂದು ಚೆನ್ನಾಗಿ ಕುದೀತಾ ಇದೆ. ಇದು ತಿಕ್ ಕನ್ಸಿಸ್ಟೆನ್ಸಿಗೆ ಕನ್ವರ್ಟ್ ಕೂಡ ಆಗುತ್ತೆ. ಅಂದರೆ ತುಂಬ ತಿಕ್ಕಾಗೋದಿಲ್ಲ. ಮುದ್ದೆಗೆ ರೈಸ್ಗೆ ಎಲ್ಲ ಯಾವ ರೀತಿ ಬೇಕು ಅಷ್ಟು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇನ್ನು ಇದು ರೆಡಿ ಆದಮೇಲೆ ಸರ್ವ್ ಮಾಡಿಕೊಂಡು ಊಟ ಮಾಡೋದು ಒಂದೇ ಬಾಕಿ. ಫ್ರೆಂಡ್ಸ್, ಹಾಗೇ ಊಟ ಎಲ್ಲ ರೆಡಿ ಆಯಿತು. ನಾನು, ವಿಶು, ಮಮ್ಮಿ, ಬುಜ್ಜಿ ಬೇಬಿ ಎಲ್ಲ ಊಟ ಮಾಡೋದಕ್ಕೆ ರೆಡಿ ಆಗಿದ್ವಿ. ಮಮ್ಮಿ ಹಾಕ್ಕೊಂಡು ಬಂದು ಕೊಟ್ಟಿದ್ದಾರೆ. ಊಟ ಮಾಡಿಕೊಂಡು ಚಕ್ಲಿ ಎಲ್ಲ ಮಾಡಬೇಕು. ನಾನೇನು ಹೆಲ್ಪ್ ಮಾಡಿಲ್ಲ. ಚಕ್ಲಿಗೆಲ್ಲ ಮಮ್ಮಿನೇ ಮಿಕ್ಸ್ ಮಾಡಿಕೊಂಡ್ರು. ಹಾಗೆ ನನ್ನ ನಾದಿನಿ ಚಕ್ಲಿನ ಮಾಡ್ತಾ ಇದ್ದಾಳೆ, ಅಂದರೆ ಚಕ್ಲಿ ಎಲ್ಲ ಒತ್ತುತ್ತಾ ಇದ್ದಾಳೆ. ಸೊ ಹಾಗಾಗಿ ನಾನು ಕೆಲಸ ಎಲ್ಲ ಮಾಡಲ್ಲ ಅಲ್ವಾ, ಮಮ್ಮಿನೂ ಬೇಡ ಅಂತಾರೆ. ಹಾಗಾಗಿ ನನ್ನ ನಾದಿನೇ ಚಕ್ಲಿ ಎಲ್ಲ ಒತ್ಕೊಡ್ತಾ ಇದ್ದಾಳೆ. ಬೇಗ ಬೇಗ ಆಯಿತು. ಒಂದು 45 ಮಿನಿಟ್ಸ್ಗೆಲ್ಲ ಚಕ್ಲಿ ಎಲ್ಲ ಮಾಡಿಬಿಟ್ರು ಅವರು. ಮಾಡಿ ಬೇರೆ ಕೆಲಸ, ಪ್ಯಾಕಿಂಗ್ ಅದು ಇದು ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೋಸ್ಕರ ಬೇಗ ಬೇಗ ಮಾಡ್ತಿದ್ದಾರೆ ಎಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸೀರಿಯಸ್ಲಿ ನನಗೆ ಚಕ್ಲಿ ಎಲ್ಲ ಒತ್ತೋದಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಚಿಕ್ಕ ವಯಸ್ಸಿಂದನೂ ಹವ್ಯಾಸ ಇಲ್ಲ, ಮಮ್ಮಿನೂ ಮಾಡಿಸಿಲ್ಲ. ಹಾಗಾಗಿ ನನಗೆ ಚಕ್ಲಿದು ಇದು ಏನಿದೆ ಒತ್ತೋದು, ಅದನ್ನ ಹಿಡ್ಕೊಂಡ್ರೆ ತಿರುಗಿಸ್ತೀನಿ ಹೆಂಗೆಂಗೋ ತಿರುಗ್ಕೊಳ್ಳುತ್ತೆ. ಚಕ್ಲಿ ಅಂತೂ ಮಾಡೋದಕ್ಕೆ ಒತ್ತೋದಕ್ಕೆ ನನಗೆ ಸೀರಿಯಸ್ಲಿ ಬರೋದಿಲ್ಲ. ನೋಡಿ ನೋಡಿ ಹೆಂಗ್ ಬೆವರು ಬರ್ತಾ ಇದೆ. ಕಷ್ಟದಿಂದ ಬರ್ತಾರೆ ಬೆವರು, ಕೆಲಸ ಮಾಡ್ತಾರೆ ಸುಮ್ಮನೆ ಬರ್ತಾರೆ ಬೆವರಲ್ಲ. ಚಕ್ಲಿ ಅಲ್ಲಿ ಕಾಣಿಸ್ತಾ ಇರೋದಲ್ಲ ನಮ್ಮ ಬುಜ್ಜಿ ಆಟ ಆಡೋದು. ಇಲ್ಲಿ ಚಕ್ಲಿ ಬೈತಾ ಇದೆ. ಇಲ್ಲಿ ನನ್ನ ನಾದಿನಿ ಚಕ್ಲಿ ಒತ್ತುತ್ತಾ ಇದ್ದಾಳೆ. ಚಕ್ಲಿ ಒತ್ತದಾ? ನಾನು ಇವಳಿಗಿಂತ ಚೆನ್ನಾಗಿ ಚಕ್ಲಿ ಒತ್ತೀನಿ, ಅದಕ್ಕೆ ಬೇಡ ಅಂತ ನವ್ವಿನ ಕೈಲಿ ಚಕ್ಲಿ ಒತ್ತಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ನಿಜ ಅನ್ಕೊಂಡ್ಬಿಟ್ಟು ನಾನು ಸೂಪರ್ ಡೂಪರ್ ಚಕ್ಲಿ ಒತ್ತದ್ರಲ್ಲಿ ಸ್ಪೆಷಲಿಸ್ಟ್ ನಾನು. ಒತ್ತಣ ಒಂದ್ಸರಿ ಬೇಡ ಬೇಡ ಒಂದೇ ಒಂದ್ಸರಿ. ಬುಜ್ಜಿ ನೋಡಿ ಇಲ್ಲಿ ಏನ್ ಮಾಡ್ತಿದ್ಯಾ? ಏನದು? ಏ ಆರ್ಲಿಕ್ಸ್ ಅದು. ಬುಜ್ಜಿಮ್ಮ ಫೈನಲಿ ಬಿಸಿ ಬಿಸಿ ಚಕ್ಲಿ ರೆಡಿ. ಬಿಸಿ ಇದ್ದಾಗ ತಿನ್ನೋದಕ್ಕಾಗೋದಿಲ್ಲ, ಟೇಸ್ಟ್ ಕೂಡ ಅಷ್ಟಾಗಿ ಗೊತ್ತಾಗೋದಿಲ್ಲ. ಇದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ವಿಶುಗೆ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡಬೇಕು. ಇದೆಲ್ಲ ಆದಮೇಲೆ ವಿಶು ಫೈನಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಎಲ್ಲ ಒಳಗಡೆ ಹೆಂಗೋತಿದ್ದ, ಏನೆಲ್ಲ ಮರ್ತಿದ್ದಾನೆ ಎಲ್ಲ ಕೂಡ, ಅಂದರೆ ಅವನಿಗೆ ಪಿಲ್ಲೋ ಆಗಿರ್ಬೋದು, ಬ್ಲ್ಯಾಂಕೆಟ್ ಆಗಿರ್ಬೋದು, ಪ್ಲೇಟ್ ಊಟಕ್ಕೆ ಎಲ್ಲ ತೊಗೋಬೇಕಲ್ವ, ಎಲ್ಲನೂ ತೊಗೊಂಡು ರೆಡಿ ಆದ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಹಾಗೆ ಇನ್ನೊಂದು ಕಡೆ ಖುಷಿ ಏನಕ್ಕೆ ಅಂತಂದರೆ, ಲೈಫಲ್ಲಿ ಒಂದು ಸ್ಟೆಪ್ನ ತೊಗೊಂಡಿದ್ದಾನೆ ಏನಾದರೂ ಮಾಡಬೇಕು ಅಂತ. ಸೊ ಅದು ಒಂಥರ ಖುಷಿಯಾದ ವಿಷಯನೇ ಅಲ್ವಾ. ಬೇಜಾರು ಇದ್ದೇ ಇರುತ್ತೆ, ಏನೂ ಮಾಡೋಂಗಿಲ್ಲ. ವಿಶು ಹೋಗ್ತಾ ಇದ್ದಾನೆ ಇವಾಗ. ಎಸ್, ನಾನು ಟೆರೆಸ್ ಮೇಲೆ ಬಂದೆ. ಹಾಗೆ ಬೇಜಾರಾಗ್ತಾ ಇತ್ತು, ಮನೆಯೆಲ್ಲ ಬಿಕೋ ಅಂತ ಇತ್ತು. ವಿಶು ಇದ್ದಾಗ ಏನೋ ಒಂಥರ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡಾದ್ರೂ ಮಾತಾಡ್ತಿದ್ದ. ಇವಾಗ ವಿಶುನು ಹೋದ, ಒಂಥರ ಬೇಜಾರಾಗ್ತಿದೆ. ಸೊ ಮನೆ ಒಳಗೆ ಏನು ಕೂತ್ಕೊಳ್ಳೋದು, ಬುಜ್ಜಿ ಬೇಬಿ ಕೂಡ ಆಟ ಆಡೋಕ್ಕೋದ ಅಂತ ಅಂದ್ಬಿಟ್ಟು ನಾನೊಬ್ಳು ಹಾಗೆ ಟೆರೆಸ್ ಮೇಲೆ ಬಂದೆ. ಟೆರೆಸ್ ಮೇಲೆ ಅಂತೂ ತುಂಬ ಕೂಲ್ ಆಗಿದೆ, ಚಿಲ್ಡ್ ವೆದರ್ ಅಂತ ಹೇಳ್ತಾರಲ್ಲ, ಮಳೆ ಬರೋ ಥರ ಆಗಿದೆ. ಮಳೆ ಬಂದಿಲ್ಲ ಅಷ್ಟೇ, ಏನೋ ಒಂಥರ ಫ್ರೆಶ್ ಆಗಿ ಅನಿಸುತ್ತೆ. ಮೈಂಡು ಒಂಥರ ತಲೆ ಬೇರೆ ನೋಯ್ತಾ ಇತ್ತು ಸ್ವಲ್ಪ, ಮನೆಯೆಲ್ಲ ಖಾಲಿ ಖಾಲಿ ಅನಿಸಿದ್ರೆ ಇನ್ನೇನು ಅನಿಸುತ್ತೆ. ಸುನಿಲ್ ಕೂಡ ಅಷ್ಟು ಕಾಲ್ ಮಾಡೋಷ್ಟು ಫ್ರೀ ಆಗಿಲ್ಲ, ಯಾಕಂತಂದರೆ ಅವರು ಬೇರೆ ಕಡೆ ಟ್ರಾವೆಲ್ ಮಾಡ್ತಾಯಿದ್ದಾರೆ, ಅಮೃತಸರ್ಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಅವರು ಟ್ರಾವೆಲ್ ಮಾಡ್ತಿದ್ದಾರೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಅದು ಇದು ಅಂತ ಅವರು ಬ್ಯುಸಿ. ನಾನೊಬ್ಳಿಗೆ ಬೇಜಾರು ಅಂದರೆ, ಸುನಿಲ್ ಹೋದ್ಮೇಲೆ ವಿಶು ಬಂದ, ಸ್ವಲ್ಪ ದಿನ ಇದ್ದ ಮತ್ತೆ ಹೋಗಿ ಮತ್ತೆ ಬಂದ, ಇವಾಗ ಅವನು ಹೋದ್ನಲ್ಲ, ಏನೋ ಒಂಥರ ಬೇಜಾರು, ಸಿಂಗಲ್ 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 ಅನ್ನೋ ಥರ. ವಿಶುನ ಕೇಳ್ತಾಯಿದ್ರಿ ಎಷ್ಟೊಂದು ಜನ, ನಾನು ನೆನ್ನೆ ವ್ಲಾಗ್ ಹಾಕಿದ್ದಾಗ ತುಂಬ ಜನ ಕೇಳ್ತಾಯಿದ್ರಿ ವಿಶು ಅಣ್ಣ ಇಲ್ಲಿಗೆ ಹೋಗ್ತಾ ಇರೋದು ಅಂತ. ಆ್ಯಕ್ಚುಲಿ ವಿಶು ನನಗೆ ತಮ್ಮ. ವಿಶು ಬಂದು ಬೆಳಗಾಂಗೆ ಹೋಗ್ತಿದ್ದಾನೆ, ಬೆಳಗಾಮಲ್ಲಿ ಆರ್ಮಿ ಟ್ರೈನಿಂಗ್ ಇದೆ ಅಂತ ಅಂದ್ಬಿಟ್ಟು
ಟ್ರೈನಿಂಗ್ ಹೋಗ್ತಿದ್ದಾನೆ, 3 ಮಂತ್ ಟ್ರೈನಿಂಗ್ ಇದೆ ಅಂತ ಅಂದ್ಬಿಟ್ಟು. ಅಲ್ಲಿ ಗೊತ್ತಿಲ್ಲದೆ ಇರೋ ಪ್ಲೇಸು, ಗೊತ್ತಿಲ್ಲದೆ ಇರೋ ಜನ, ಹೆಂಗಿರ್ತಾನ, ಊಟ ತಿಂಡಿ ಎಲ್ಲ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಗೊತ್ತಿಲ್ಲ. ಏನಕ್ಕಂತಂದರೆ ನಮ್ಮೂರು ನಮಗೇನೆ, ಆ ಊರು ಅಲ್ಲಿಗೆ ಅಡ್ಜಸ್ಟ್ ಆದವ್ರಿಗೆ ಓಕೆ ಅಲ್ವಾ. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಟ್ರೈನ್ ಇದೆ ಇವತ್ತು 7:00, ಸೊ ಹಾಗಾಗಿ ಇವತ್ತು ಹೋದರೆ ಇನ್ನು ನಾಳೆಗೇನೆ ರೀಚ್ ಆಗೋದು ಅವನು. ನೋಡೋಣ ಏನಾಗುತ್ತೆ ಏನು ಅಂತ. ಬಟ್ ಟ್ರೈನಿಂಗ್ ಮಾಡಲಿ, ಹುಷಾರಾಗಿರಲಿ ಅಂತಲೇ ಕೇಳ್ಕೊತೀನಿ. ಬಟ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ ನಾನು ಕೂಡ. ಜಗಳ ಮಾಡ್ಕೊಂಡಾದರೂ ಕಿತ್ತಾಡ್ಕೊಂಡಾದರೂ ಇರ್ತಾ ಇದ್ವಿ ಮನೇಲಿ, ಅಕ್ಕ ತಮ್ಮ ಅಣ್ಣ ತಂಗಿ ಅಂತಂದ್ರೆ ಹಾಗೆ ಅಲ್ವಾ. ಬಟ್ ಇವಾಗ ಏನೋ ಒಂಥರ ಅವನು ಓದ್ನಲ್ಲ ಅಂತ ಬೇಜಾರು. ಫೋನೆಲ್ಲ ಮಾಡ್ತಾನೆ ಆದರೂ ಅಷ್ಟು ಟೈಮಿಂಗ್ ಸಿಗಲ್ಲ. ಇನ್ಮೇಲೆ ಎಲ್ಲ ಬ್ಯುಸಿ 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 ಲೈಫ್ ಅಂದಮೇಲೆ ಹಾಗೇನೆ ಬ್ಯುಸಿ ಲೈಫ್ ಆಗೋಗುತ್ತೆ. ನಾವು ಮಾತ್ರ ಇಲ್ಲಿ ಸಿಂಗಲ್ ಅಂತ ಅನಿಸುತ್ತೆ, ಸಿಂಗಲ್ ಫೀಲ್ ಆಗುತ್ತೆ. ಓಕೆ.